हेलो फ्रेंड्स, वेलकम टू भूमिका किचन। ना निम भूमिका सुदर्शन। ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ ಆಗಿರೋಂಥ ನುಗ್ಗೆಕಾಯಿ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಸಿಗೆ ಕಾಲದಲ್ಲಿ ಗಟ್ಟಿ ಸಾಂಬಾರು ತಿನ್ನಬೇಕು ಅಂದ್ರೆ ಬೇಜಾರಾಗುತ್ತೆ ಅಲ್ವಾ. ಈ ರಸಂ ಅಂತೂ ಬೇಸಿಗೆ ಕಾಲ, ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಎಲ್ಲ ಟೈಮಲ್ಲೂ ಸೂಟ್ ಆಗೋವಂಥದ್ದು. ಬನ್ನಿ, ಇವತ್ತು ಸ್ಪೆಷಲ್ ಆಗಿರೋಂಥ ನುಗ್ಗೆಕಾಯಿ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2 ಟೇಬಲ್ ಸ್ಪೂನ್ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 20 ನಿಮಿಷ ನೆನೆಸಿಟ್ಟಿದ್ದೆ. 2 ಹುಳಿ ಟೊಮೆಟೊ, 3 ನುಗ್ಗೆಕಾಯಿನ ಈ ಥರ ಎಲ್ಲ ಮೇಲ್ಗಡೆ ಸಿಪ್ಪೆ ಒಂಚೂರು ಹಿಂಗೆ ಕಟ್ ಮಾಡಿಬಿಟ್ಟು ತೆಗೆದುಕೊಂಡು ಈ ಥರ ಒಂದು ಬೌಲಲ್ಲಿ ಇಟ್ಟು ಬೇಯಿಸ್ಕೊಳ್ತಿದ್ದೀನಿ. ಈ ಥರ ಬೌಲಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದನೇ ಮೇಲ್ಗಡೆನೆ ಎತ್ಕೊಂಡು ಅದರ ರಸನೆಲ್ಲ ಚೆನ್ನಾಗಿ ಹಿಂಡ್ಕೋಬೋದು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2-3 ವಿಷಲ್ ಕೂಗಿಸ್ಕೊಳ್ಳೋಣ. ಬೇಳೆ ಸ್ವಲ್ಪನೇ ಹಾಕಿರೋದ್ರಿಂದ ಒಂದು 2-3 ವಿಷಲ್ ಕೂಗಿಸ್ಕೋಬೇಕು. ಸಾಫ್ಟಾಗಿ ಬೇಳೆ ಬೇಯಬೇಕು. ಪ್ರೆಷರ್ ಬಿಟ್ಟಿದೆ ನೋಡಿ, ನುಗ್ಗೆಕಾಯಿ ಎಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಂಗಂದ್ರೆ ಗೊತ್ತಾಗ್ತಾ ಇದೆ. ಇದು ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಬೇಳೆ ನುಗ್ಗೆಕಾಯಿ ಎಲ್ಲಾನು ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಸಪ್ರೇಟ್ ಸಪ್ರೇಟು. ಹುಣಸೆಹಣ್ಣು ಹೇಗೆ ಕ್ಯೂಚ್ತೀವಿ ಅದೇ ಥರ ನುಗ್ಗೆಕಾಯಿನ ಕ್ಯೂಚ್ಕೋಬೇಕು ರಸ ತಗೋಬೇಕು. ಅದ್ರದ್ದು ಮುಟ್ಟೋಷ್ಟು ತಣ್ಣಗಾಗಿದೆ. ನುಗ್ಗೆಕಾಯಿನೆಲ್ಲ ಬೇರೆ ಒಂದು ಪಾತ್ರೆಯಲ್ಲಿ ಎಲ್ಲ ತೆಗ್ದು ಚೆನ್ನಾಗಿ ಅದನ್ನು ಕ್ಯೂಚ್ಕೊಂಡಿದ್ದೀನಿ ನೋಡಿ. ಈ ಬೇಳೆ ಟೊಮೆಟೊ ಕೂಡ ಈ ಥರ ಚೆನ್ನಾಗಿ ಕ್ಯೂಚಿ ಆ ಟೊಮೆಟೊದು ಸಿಪ್ಪೆ ಏನು ಸಿಗುತ್ತಲ್ಲ ಅದನ್ನು ತೆಗೆದುಬಿಡೋಣ. ನುಗ್ಗೆಕಾಯಿ ನೋಡಿ, ಹೀಗೆ ಬೇರೆ ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾವು ಹೇಗೆ ಹುಣಸೆಹಣ್ಣು ಕ್ಯೂಚ್ಬಿಟ್ಟು ರಸ ತೆಗಿತೀವಿ ಆ ಥರ ಇದ್ರದ್ದು ಕೂಡ ರಸ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಪುನಃ ಚೆನ್ನಾಗಿ ಕ್ಯೂಚಿ ಪುನಃ ಅದರ ರಸ ತಗೊಳ್ತೀನಿ. ನುಗ್ಗೆಕಾಯಿನ ಪೂರ್ತಿಯಾಗಿ ಚೆನ್ನಾಗಿ ಕ್ಯೂಚ್ಕೊಂಡು ಇನ್ನೊಂದು ಸಲ ಅದರ ರಸ ತಗೊಳ್ತಾ ಇದ್ದೀನಿ ನೋಡಿ, ಸಂಪೂರ್ಣವಾಗಿ ಬಂದಿದೆ. ನುಗ್ಗೆಕಾಯಿ ಏನಾದರೂ ಬಲ್ತಿದ್ರೆ ಅಥವಾ ಅಕಸ್ಮಾತ್ ಏನಾದರೂ ಬಾಡೋಗ್ಬಿಟ್ಟಿದ್ರೆ ತುಂಬ ಎಳೆಯದಾಗಿದ್ರು ಆ ಥರ ನೀವು ಮಾಡ್ಬೋದು ನೋಡಿ. ನುಗ್ಗೆಕಾಯಿ ಪರಿ ಚಟ ಹೊಂದಿದೆ. ಈ ಇದನ್ನ ಆಚೆಗೆ ಎಸೆದು ಬಿಡೋಣ. ಇವಾಗ ಸ್ಟೌವ್ ಆನ್ ಮಾಡ್ಕೊಳ್ತೀನಿ. ಇನ್ನೊಂದು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಒಟ್ಟು ಎಲ್ಲ ಸೇರಿ 3/4 ಕಪ್ಪಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಕುದಿಯೋದಕ್ಕೆ ಶುರು ಆಗಲಿ ಚೆನ್ನಾಗಿ. ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ರಸಂ ಪೌಡರ್ ಹಾಕೊಳ್ತೀನಿ. ಮನೆಯಲ್ಲಿ ಮಾಡಿದ್ದ ರಸಂ ಪೌಡರ್ ಆದರೂ ಹಾಕ್ಬೋದು ಅಥವಾ ಅಂಗಡಿಯಿಂದ ತಂದಿರೋ ರಸಂ ಪೌಡರ್ ಆದರೂ ಹಾಕೋಬೋದು. ನಾರ್ಮಲ್ ಸ್ಪೂನಲ್ಲಿ 3 ಸ್ಪೂನು ಅಂದರೆ 1.5 ಟೇಬಲ್ಸ್ಪೂನಷ್ಟು ರಸಂ ಪೌಡರ್, 1 ಟೇಬಲ್ಸ್ಪೂನ್ ಗಟ್ಟಿ ಹುಣಸೆಹಣ್ಣಿನ ಪೇಸ್ಟು, 1 ಟೀಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ ಒಂದ್ಸಲ. ಟೇಸ್ಟ್ ಎಲ್ಲ ಕರೆಕ್ಟಾಗಿದ್ದರೆ ಇದನ್ನು ಒಂದು 5-6 ನಿಮಿಷ ಇದೇ ಥರ ಕುದಿಯೋದಕ್ಕೆ ಬಿಟ್ಬಿಡೋಣ. 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇಷ್ಟು ತೆಳುವಾಗಿರಬೇಕು, ಆವಾಗಲೇ ರಸಮ್ಮು ತುಂಬ ಚೆನ್ನಾಗಿರುತ್ತೆ. ಈ ರಸಮ್ಗಳಂತೂ ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ತಂಡಿಗಾಲ ಆಗಿರ್ಬೋದು, ಯಾವಾಗ ಮಾಡಿದ್ರೂ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ತುಂಬ ಸೆಕೆ ಇರೋದ್ರಿಂದ ಈ ಥರ ತಿಳಿ ಸಾರುಗಳು ಮಾಡಿಕೊಂಡು ತಿಂದರೆ ತುಂಬ ರುಚಿ ಅನಿಸುತ್ತೆ. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಬೆಳ್ಳುಳ್ಳಿ ಒಗ್ಗರಣೆ, ಒಂದು ಚಿಕ್ಕ ಬಾಣಲಿಗೆ 1 ಟೀಸ್ಪೂನ್ ತುಪ್ಪ, 1 ಟೀಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. 2 ಚೆನ್ನಾಗಿ ಕಾದ ನಂತರ 1/2 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಜೀರಿಗೆ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂಚೂರು ಸಿಡಿತಿದ್ದ ಹಾಗೆ 8 ಟೇಸ್ಟ್ಲು ಬೆಳ್ಳುಳ್ಳಿ, ಚಚ್ಚಿಬಿಟ್ಟಾದರೂ ಹಾಕೋಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿಬಿಟ್ಟಾದರೂ ಹಾಕೋಬೋದು. ಚಿಟ್ಕಿ ಇಂಗು, ಜೊತೆಯಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಒಗ್ಗರಣೆ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈ ಒಗ್ಗರಣೆ ತಟ್ಟಿ ಕುದಿತಾ ಇರೋವಂಥ ರಸಮ್ ಒಳಗಡೆ ಹಾಕ್ಕೊಳ್ತೀನಿ. ಯಾವುದೇ ಒಂದು ರಸಮ್ ಮಾಡಿದ್ರು ಕೊನೆಗೆ ಆ ಒಗ್ಗರಣೆ ಹಾಕ್ತೀವಿ ನೋಡಿ, ಅದರಲ್ಲೇ ತುಂಬ ಘಮ ಇರೋವಂಥದ್ದು. ಟೇಸ್ಟ್ ಕೂಡ ಅದರಲ್ಲೇ, ಜೊತೆಗೆ ಒಳ್ಳೆ ಸ್ಮೆಲ್ ಕೂಡ ಅದರಿಂದನೇ ಬರೋವಂಥದ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಹಾಕೊಳ್ತೀನಿ. ಕೊನೆಯಲ್ಲಿ ಸಣ್ಣಗೆ ಹೆಚ್ಕೊಂಡಿರೋವಂಥ 1 ಟೇಬಲ್ಸ್ಪೂನ್ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ.
ಎಲ್ಲ ಚೆನ್ನಾಗಿ ತಿರುವಿಕೊಂಡು ಒಂದು ಕುದಿ ಕುದಿದಿದ ಹಾಗೇನೇ ಸ್ಟೌ ಆಫ್ ಮಾಡ್ತಾ ಇದೀನಿ. ಸೂಪರ್ ಆಗಿರುವಂತ ನುಗ್ಗೆಕಾಯಿ ರಸಂ ರೆಡಿ ಆಗಿದೆ ನೋಡಿ. ಇದನ್ನ ಬಿಸಿಬಿಸಿಯಾಗಿರುವಂತದನ್ನ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ಇದನ್ನ ಹಾಕೊಂಡು ತಿಂದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಚಳಿಗಾಲದಲ್ಲಂತೂ ಹಾಗೆ ಕುಡಿಬಹುದು, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಅನ್ನದ ಜೊತೆ ತಿಳಿ ಸಾರು ಹಾಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ನುಗ್ಗೆಕಾಯಿ ರಸಂನ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.